ನೀನು ಹಾಲಿನ ಹಾಗೆ ಶ್ವೇತ ಕಮಲ ನಾನು ಮೋಡದ ಹಾಗೆ ಕಪ್ಪು ಬಣ್ಣ ಮೋಡದ ಹಾಗಿರುವಂತಹ ಕಪ್ಪು ಬಣ್ಣ ನಾನು ನೀನು ಗೋಪಿಕೆಯರ ರಾಣಿಯಾದ್ರೆ ನಾನು ಗೋಪಾದೇವಿ ಗೋಪಾದೇವಿ ನೋಡಿದ್ಯಾ ಗೌರಿ, ಕಡೆಗೂ ನನ್ನ ಆರಾಧ್ಯರು ಒಂದು ದಾರಿಯನ್ನ ಹುಡುಕೇ ಬಿಟ್ರು. ಇದರಿಂದ ದೇವಿ ರಾಧಾಗೆ ಕೊಟ್ಟ ಅರ್ಧ ಚಂದ್ರ ರಾತ್ರಿ ಭೇಟಿ ಮಾಡೋ ಮಾತು ಕೂಡ ಮುರಿಲಿಲ್ಲ, ಮತ್ತೆ ಅವ್ರ ಕರೆನು ಕೇಳದೇ ಇರಲಿಲ್ಲ. ಆದ್ರೆ ಮಹಾದೇವ, ಈ ಸಮಯ ರಾಧಾ ಸ್ನೇಹಿತೆ ಅಲ್ಲ, ರಾಧಾ ರಾಣಿ. ಅವಳಿಗೂ ಖಂಡಿತ ಗೊತ್ತಾಗಿರತ್ತೆ, ಗೋಪಾದೇವಿ ಬೇರೆ ಯಾರು ಅಲ್ಲ, ಸ್ವತಃ ತನ್ನ ಕೃಷ್ಣ ಅಂತ. ಇಷ್ಟು ಖಂಡಿತವಾಗಿ ಏನು ಹೇಳ್ಬೇಡ ಗೌರಿ, ನೆನಪಿದೆ ಅಲ್ವಾ, ಇದು ಶ್ರೀಕೃಷ್ಣನ ಲೀಲೆ. ಹಾಗೆ ಅವರ ಇಚ್ಛೆ ಇಲ್ಲದೆ ಅವರನ್ನ ಯಾರು ಗುರುತಿಸೋಕಾಗಲ್ಲ. ಅದು ಅಣ್ಣ ಬಲರಾಮನಿಗಾಗಿರ್ಲಿ ಅಥವಾ ಸ್ವತಃ ಅದು ರಾಧಾ ರಾಣಿನೇ ಆಗಿರ್ಲಿ. ಆದ್ರೆ ಗೋಪಾದೇವಿ, ನೀನ್ ಇಲ್ ಹೇಗೆ? ನಾವು ಜಾತ್ರೆಲಿ ಬೇರೆಯವರನ್ನೇ ನೋಡಿದ್ದು. ಜಾತ್ರೆ ಮುಗಿದ್ಮೇಲೆ ಅಂಗಡಿನ ಮುಚ್ಚಿಬಿಟ್ಟು ನಿಮ್ ಜೊತೆ ಬಂದ್ಬಿಡ್ತೀನಿ. ಹೌದು, ಅವರೇ ನನ್ನ ಇಲ್ಲಿ ಕಳಿಸಿದ್ದು ಗೊತ್ತಾ? ಅವರು ನನ್ ಜೊತೆ ಇಲ್ಲಿಗ್ ಬಂದಿದ್ದಾರೆ. ಇಲ್ಲಿ ಕೇಳಿ, ಎಲ್ಲಿದ್ದೀರಾ? ಬಂದೆ ಬಂದೆ. ಬಂದ್ರು ಮೀಸೆ ಅಂಟಿಸ್ಕೊಳಕ್ಕೆ ಸಮಯ ಹಿಡೀತು ಅನ್ಸುತ್ತೆ. ಪ್ರಣಾಮ. ಇಷ್ಟು ಸಮಯ ಆದ್ಮೇಲೆ ನನ್ನ ಮಾತಿನ ಅರ್ಥ ನಿಮ್ಮನ್ನ ನೋಡಿ ಹೇಗ ಅನಿಸ್ತು ಅಂದ್ರೆ, ಸಾಕ್ಷಾತ್ ನನ್ನ ತಂಗಿನ ನೋಡ್ದಾಗಾಯ್ತು. ಪ್ರಣಾಮಗಳು. ಹೇಗಿದ್ದೀರಾ ನೀವೆಲ್ಲ? ಮನೆ ತುಂಬಾ ಚೆನ್ನಾಗಿದೆ. ನಮ್ಗಿಂತ ಏನ್ ಚೆನ್ನಾಗಿಲ್ಲ. ಅಲ್ಲ ಕೃಷ್ಣ, ನಾನು ಸಿಕ್ಕಾಕೊಳ್ಳಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ, ನಾನು ಇದ್ದೀನಲ್ಲ, ಎಲ್ಲಾನು ಸಂಭಾಳಿಸ್ತೇನೆ. ಹಾ, ನಿನ್ ಮೇಲೆ ಅನುಮಾನ ಪಡೋ ಹಾಗೆ ಇಲ್ವಲ್ಲ. ಅಲ್ದೆ ನೃತ್ಯ ಶೃಂಗಾರ ಅಲಂಕಾರದಲ್ಲಿ ನಿನ್ನನ್ನು ಮೀರಿಸುವಂತವ್ರು ಯಾರಿದ್ದಾರೆ? ನಿಶ್ಚಿಂತೆಯಿಂದ ಇರ್ತೀನಿ ನಾನು. ಅಂದ್ಹಾಗೆ ನೀವು ನನ್ನ ಪರಿಚಯನ ಕೇಳಿದ್ರಿ, ನಾನು ಹೇಳಿದ್ದು ಆಯ್ತು. ನೀವು ನಿಮ್ಮ ಪರಿಚಯನ ಹೇಳಿಬಿಡಿ. ನಿಮ್ಮ ಹೆಸರೇನು ಸಖಿ? ರಾಧಾ. 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 ಆಹಾ, ಎಂಥ ಒಳ್ಳೆ ಹೆಸರು ರಾಧಾ. ರಾಧಾ, ಎಷ್ಟು ಚೆನ್ನಾಗಿದೆ ಹೆಸರು. ಹೇಗೆ ಅಂದ್ರೆ, ರಾಧಾ ಯಾರಿಗೆ ಸಿಕ್ತಾಳೋ ಅವರಿಗಿರೋ ಬಾಧೆ ಎಲ್ಲ ಹೊರಟು ಹೋಗತ್ತೆ. ರಾಧಾ ರಾಧಾ, ವಾ ವಾ ವಾ. ಗೋಪಾದೇವಿ, ನೀನು ನಿಜವಾಗ್ಲೂ ಒಳ್ಳೆ ಸಂಗೀತ ನುಡಿಸ್ತೀಯಾ? ಓಹೋಹೋಹೋ, ಎಂಥ ಪ್ರಶ್ನೆ ಕೇಳಿದ್ರಿ ಮಹಾದೇವ. ನನ್ನ ಹತ್ರ ಸುಳ್ಳು ಹೇಳಿಸ್ತಾ ಇರ್ಲಿ, ನಾನು ಯಾವತ್ತಿಗೂ ಗರ್ವ ತೋರಿಸ್ಲೇ ಇಲ್ಲ. ಆದ್ರೆ ನನ್ ಎಂಥವಳು ಅಂದ್ರೆ, ನನ್ನ ಮಧುರವಾದ ಸಂಗೀತದಿಂದ ಮರುಭೂಮಿಯಲ್ಲೂ ಮಳೆ ಬರೆಸಬಲ್ಲೆ. ನಾನ್ ಎಂಥವಳು ಅಂದ್ರೆ, ಮೋಡ ಇಲ್ಲದೆ ನವಿಲನ್ನ ಕುಣಿಸಬಲ್ಲೆ. ನಾನ್ ಎಂಥವಳು ಅಂದ್ರೆ, ಒಂದೇ ಕ್ಷಣದಲ್ಲಿ ಯುದ್ಧ ನಿಲ್ಲಿಸಬಲ್ಲೆ, ಒಂದೇ ಕ್ಷಣದಲ್ಲಿ ಯುದ್ಧದ ಶಂಖನಾದ ಮೊಳಗಿಸಬಲ್ಲೆ. ನಾನ್ ಎಂಥವಳು ಅಂದ್ರೆ, ಕವಿ ರೂಪ ಪರಿವರ್ತನೆ ಮತ್ತೆ ಯುಗ ಪರಿವರ್ತನೆನು ಕೂಡ ಮಾಡಬಲ್ಲೆ. ಏನೇನ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಹೇಳಿ. ಆದ್ರೆ ನಾವಿಲ್ಲಿ ಯಾವ ಯುದ್ಧನೂ ಮಾಡ್ಬೇಕಾಗಿಲ್ಲ, ಯಾವ ದೊಡ್ಡ ಕೆಲಸ ಮಾಡೋ ಅವಶ್ಯಕತೆನೂ ಇಲ್ಲ. ಈಗ ನಾವು ನಮ್ ಸ್ನೇಹಿತನ ಸಂತೋಷ ಪಡಿಸ್ಬೇಕಷ್ಟೇ. ನಮ್ ಮೇಲೆ ಕೋಪಿಸ್ಕೊಂಡಿದ್ದಾಳವಳು. ಅಯ್ಯೋ, ಇಷ್ಟೇನ ವಿಷಯ? ಈ ಕೆಲ್ಸ ಅಂತೂ ನಮ್ಮ ಗೋಪಾದೇವಿ ಚಿಟ್ಕೆ ಹೊಡೆಯೋ ಅಷ್ಟ್ರಲ್ಲಿ ಹೊಡಿಬಾರ್ದಲ್ಲ. ನಿಮ್ಮ ಸ್ನೇಹಿತೆ ಮನ್ಸನ್ ಸರಿ ಮಾಡ್ಬೇಕಲ್ವಾ? ಅಯ್ಯೋ, ಇದನ್ ಈಗ ಈಗ್ಲೇ ಮಾಡಿ ತೋರಿಸ್ತಾಳೆ. ನಾನು ಈ ಕೆಲಸ ಮಾಡಬಲ್ಲೆ, ಆದ್ರೆ ನಾನು ಈ ಕೆಲಸ ಮಾಡಲ್ಲ.
ತಮಾಷೆ ತಮಾಷೆ ಮಾಡ್ತಾಳೆ ಇವಳು. ನಾನೇನ್ ತಮಾಷೆ ಮಾಡ್ತಿಲ್ಲ, ಆದ್ರೆ ಈ ಕೆಲ್ಸನೇ ಮಾಡಕ್ಕಲ್ವಾ ನಾವು ಬಂದಿರೋದಿಲ್ಲಿಗೆ? ಈ ಕೆಲ್ಸ ಮಾಡೋಕ್ ಬಂದ್ವ ಇಲ್ಲಿಗೆ? ಈ ಕೆಲ್ಸ ಮಾಡೋಕ ನನ್ನ ಅಷ್ಟು ದೂರದಿಂದ ಕರ್ಕೊಂಡ್ ಬಂದ್ರಲ್ಲ, ಯಾಕೆ ಇವಳು ಕೋಪ ಮಾಡ್ಕೊಂಡಿದ್ದಾಳೆ? ನಾನ್ ಸಮಾಧಾನ ಮಾಡ್ಬೇಕು ಅಂತಾನ? ಇಷ್ಟು ವಿಶೇಷವಾದ ವೀಣೆ ತಂದಿದ್ದೀನಿ, ಯಾಕೆ ಇವಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತಾನ? ಇದು ನನ್ನ ಪ್ರತಿಭೆಗೆ ಆಗ್ತಿರೋಂತಹ ದೊಡ್ಡ ಅವಮಾನ. ನಾನಂತೂ ಇಲ್ಲಿ ಒಂದು ಕ್ಷಣ ಅನ್ನು ಖಂಡಿತವಾಗ್ಲೂ ಇರೋದಿಲ್ಲ. ಅಯ್ಯೋ ಗೋಪಾ ಕೇಳಿಲ್ಲ, ಗೋಪಾದೇವಿ ನಿಂತ್ಕೋ. ಕೃಷ್ಣ ಏನ್ ಮಾಡ್ತಿದ್ಯಾ? ಎಲ್ರೂ ಕೇಳಿಸ್ಕೋತಾರೆ. ಏನ್ ಮಾಡ್ತಿದ್ಯ ನೀನು? ಎಷ್ಟು ಕಷ್ಟಪಟ್ಟವ್ರನ್ನೆಲ್ಲ ಒಪ್ಸಿದ್ದೆ, ಆದ್ರೆ ನೀನು ನೋಡು, ರಾಧಾ ಮೊದ್ಲೇ ಕೋಪ ಮಾಡ್ಕೊಂಡಿದ್ದಾಳೆ. ಕೋಪದ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿತಿದ್ಯಾ ನೀನು? ನೋಡು, ನಾವಿಷ್ಟೆಲ್ಲ ವೇಷ ಬದಲಾಯಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ರಾಧಾ ಇನ್ನಷ್ಟು ಕೋಪ ಮಾಡ್ಕೊಳ್ಳಿ ಅಂತಾನ? ಯಾಕೆ? ನೋಡು ಅಣ್ಣ, ಕೃಷ್ಣನಿಗೆ ರಾಧಾಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ಹೇಳ್ಬೇಡ. ಕೃಷ್ಣನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಜನ್ಮ ಜನ್ಮಾಂತರದಿಂದ ನಾನು ಅವಳನ್ನ ಸಮಾಧಾನ ಮಾಡ್ತಿದ್ದೀನಿ. ಅವಳನ್ನ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನನಗೆ ಗೊತ್ತು. ಈಗ ನೀನೇ ನೋಡ್ತಿರು, ರಾಧಾ ಸ್ವತಃ ನಡ್ಕೊಂಡು ನನ್ನ ಹತ್ರ ಬರ್ತಾಳೆ. ಹೌದಾ? ಅದೇಗೆ? ನನ್ಗೀಗ ಯಾರ ಮಾತನ್ನು ಕೇಳೋಕೆ ಇಷ್ಟ ಇಲ್ಲ. ನಾನ್ ನಿಮ್ಮೆಲ್ರಿಗೂ ಸೂರ್ಯಾಸ್ತದವರೆಗೂ ಸಮಯ ಕೊಟ್ಟಿದ್ದೆ, ಇನ್ನೇನ್ ಸೂರ್ಯಾಸ್ತ ಆಗೋದ್ರಲ್ಲಿದೆ. ನಾನ್ ನಿಮ್ ಜೊತೆ ಇನ್ಯಾವತ್ತೂ ಮಾತಾಡಲ್ಲ. ಅನುಭವ ಆಯ್ತು, ಯುದ್ಧ ನಿಲ್ಸೋದೇನೋ ಸುಲಭದ ಕೆಲಸ, ಆದ್ರೆ ಒಬ್ಬ ಸುಂದರ ಹುಡುಗಿ ಮನಸ್ಸನ್ನ ಗೆಲ್ಲೋದು ತುಂಬಾನೇ ಕಷ್ಟದ ಕೆಲಸ. ನನ್ನ ಈ ಸಂಗೀತ ನಿಮ್ಮ ಮನಸ್ಸನ್ನ ಬದಲಾಯಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ಗಂತೂ ತಡಿಯೋಕೆ ಆಗ್ತಿಲ್ಲ. ನಡಿ ರಾಧಾ, ನಾವೆಲ್ಲ ಹೋಗಿ ಸಂಗೀತದ ಆನಂದ ಪಡೆಯೋಣ. ಹೋಗಿ ನೀವೆಲ್ರು. ಗೌರಿ, ಆರಾಧ್ಯರ ಈ ಲೀಲೆಯ ದೃಶ್ಯ ತುಂಬಾ ಸುಂದರವಾಗಿದೆ ನೋಡಲಿ. ರಾಧಾಳ ಸ್ನೇಹಿತೆಯರಿಗೆ ಗೊತ್ತೇ ಇಲ್ಲ, ಅವರು ಗೋಲೋಕದಲ್ಲಿ ಶ್ರೀಕೃಷ್ಣನ ಜೊತೆ ಬೇಕಾದಷ್ಟು ರಾಸಲೀಲೆ ಆಡಿದ್ದಾರೆ. ಆದರೂ ಶ್ರೀಕೃಷ್ಣನ ಮೇಲಿನ ಅವರ ಪ್ರೀತಿ ಎಷ್ಟು ದಿವ್ಯವಾಗಿದೆ, ಎಷ್ಟು ಪವಿತ್ರವಾಗಿದೆ. ಅವರಿಗೆ ಈ ವಿಷಯ ಗೊತ್ತಿಲ್ಲ, ಗೋಪಾದೇವಿನೇ ಶ್ರೀಕೃಷ್ಣ ಅಂತ. ಆದರೂ ಕೂಡ ಅವರು ಗೋಪಾದೇವಿ ಸಂಗೀತಕ್ಕೆ ಸ್ವಯಂ ನೃತ್ಯ ಮಾಡೋದನ್ನ ತಡೆಯೋದಕ್ಕೆ ಆಗ್ತಿಲ್ಲ. ಸತ್ಯ ಹೇಳಿದ್ರಿ ಮಹಾದೇವ ನೀವು. ರಾಧಾಕೃಷ್ಣರ ಪ್ರತಿಯೊಂದು ಲೀಲೆಯಲ್ಲೂ ಪ್ರೇಮ ಭಕ್ತಿಯ ಹೊಸ ರೂಪ ಕಾಣಿಸ್ತಿದೆ. ಈಗ ಕೇವಲ ಸ್ನೇಹಿತೆಯರು ಮಾತ್ರ ಅಲ್ಲ, ರಾಧಾದೇವಿ ಕಾಲ್ ಕೂಡ ಕುಣಿಯೋಕ್ ಶುರು ಮಾಡಿದೆ ಗೋಪಾದೇವಿ ಸಂಗೀತಕ್ಕೆ. ಇದೆಂಥ ಅನುಭವ ಆಗ್ತಿದೆ ನನಗೆ. ನೀನು ಯಾವಾಗೆಲ್ಲ ಸೆಟ್ ಮಾಡ್ಕೋತೀಯೋ ಆವಾಗ ಸಮಾಧಾನ ಮಾಡೋಕ್ಕೆ ನಾನು ಬಂದೇ ಬರ್ತೀನಿ. ಈ ವೀಣೆಯ ನಾದ ನಿಲ್ಲೋದು ನನ್ನ ರಾಧಾ ಮನಸ್ಸಿಗೆ ಸಂತೋಷ ಆದಾಗ ಮಾತ್ರ.
ಹೇಗ ಅನ್ನಿಸ್ತಿದೆ ರಾಧಾ? ನೀನೇನ್ ರಾಧಾ, ಮೊದ್ಲು ಕೋಪ ಮಾಡ್ಕೊಂಡು ನಮ್ಮನ್ನ ಚಿಂತೆಗೆ ಬೀಳಿಸ್ದೆ, ಈಗ ಎಂತ ನೃತ್ಯ ಮಾಡ್ದೆ ಅಂದ್ರೆ ಪ್ರಜ್ಞೆ ತಪ್ಪ ಬಿದ್ಬಿಟ್ಟೆ. ನಾವೆಲ್ಲ ಇನ್ನಷ್ಟು ಚಿಂತೆ ಮಾಡೋ ಹಾಗೆ ಮಾಡ್ದೆ ಗೊತ್ತಿಲ್ಲ ಅದ್ಯಾಕೋ ಆ ಕ್ಷಣಕ್ಕೆ ನನ್ ಮನ್ಸಿಗೆ ಹೇಗನ್ನಿಸ್ತು ಅಂದ್ರೆ ಎಲ್ಲಾನು ಮರ್ತು ಕೇವಲ ನೃತ್ಯನೇ ಮಾಡ್ಬೇಕು ಅಂತ. ಇವತ್ತಿಗೆ ನೃತ್ಯ ಅತಿಯಾಗೋಯ್ತು ರಾಧಾ, ಈಗ ವಿಶ್ರಾಂತಿ ತಗೋ, ನಾನ್ ನಿನ್ಗೆ ಭೋಜನ ತಗೊಂಬರ್ತೀನಿ. ಗೊತ್ತಿಲ್ಲ ಯಾಕೋ, ಆದ್ರೆ ಇವತ್ತೊಂದು ಕ್ಷಣ ನನಗೆ ಹೇಗನ್ನಿಸ್ತು ಅಂದ್ರೆ ನನ್ನ ನೃತ್ಯದಲ್ಲಿ ನೀನಿದ್ಯಾ ಅಂತ. ಕೃಷ್ಣ ನನ್ನ ಜೊತೆ ಇದ್ದೆ, ನನ್ನ ಹತ್ರ ಇದ್ದೆ. ಅಣ್ಣ ಹಿಡ್ಕೋ ಇದನ್ನ. ರಾಧಾ ಹುಷಾರಾಗಿದ್ದಾಳಲ್ವಾ? ಸಂತೋಷದಿಂದ ನೃತ್ಯ ಮಾಡ್ತಾ ಪ್ರಜ್ಞೆ ತಪ್ಪಿದ್ಲು, ಈಗ ಹುಷಾರಾಗಿದ್ದಾಳೆ. ನೀವೇನ್ ಚಿಂತೆ ಮಾಡ್ಬಿಡಿ. ಇಲ್ಲಿವರೆಗೂ ನನ್ನ ಮಗಳು ಇಷ್ಟು ಸಂತೋಷದಿಂದ ನೃತ್ಯ ಮಾಡಿದ್ದನ್ನ ನಾನ್ ನೋಡೇ ಇರಲಿಲ್ಲ. ನಿಜವಾಗ್ಲೂ ನಿಮ್ಮ ಸಂಗೀತದಲ್ಲಿ ಖಂಡಿತ ಏನೋ ಚಮತ್ಕಾರ ಇದೆ. ನನ್ನ ಮಗಳು ಮನಸ್ಸಲ್ಲಿದ್ದ ಕೋಪನ ಶಮನ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲ ಇಲ್ಲ, ನೀವು ನನಗೆ ಧನ್ಯವಾದ ಹೇಳ್ಬೇಡಿ. ನಿಮಗ್ ಗೊತ್ತಿಲ್ಲ ನಾನು ನಿಮಗೆ ಎಷ್ಟು ಕೃತಜ್ಞಳಾಗಿದ್ದೀನಿ ಅಂತ. ನನಗ ಅರ್ಥ ಆಗ್ಲಿಲ್ಲ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ, ಜೊತೆಗೆ ನಮ್ಗೆ ಇಲ್ಲಿರೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಅದಕ್ಕೆ ನಮಗೆ ತುಂಬಾ ಹೃದಯದ ಧನ್ಯವಾದ. ಅಲ್ಲ, ನೀವೀಗ ನಮ್ಮ ಮನೆಯಲ್ಲಿ ಭೋಜನ ಮಾಡ್ಕೊಂಡು ಹೋದ್ರೆ ನಮಗೆ ಮತ್ತು ನನ್ನ ಮಗಳು ರಾಧಾ ಮತ್ತವಳು ಸಖಿಯರಿಗೆ ಸಂತೋಷ ಆಗ್ತಿತ್ತು. ಅದು ನಾವು ಜಾತ್ರೆಯಲ್ಲಿ ಅಂಗಡಿ ಹಾಕಿದೀವಲ್ಲ, ಅದನ್ನು ಕೂಡ ನೋಡ್ಕೋಬೇಕಲ್ವಾ ನಾವು. ನಾವೀಗ ಹೊರಡ್ತೀವಿ. ಅಯ್ಯೋ ಗೋಪಾ, ಅಂಗಡಿನ ನಾನ್ ನೋಡ್ಕೋತೀನಲ್ವಾ. ನಿಮ್ಗೆ ಎಲ್ಲಿ ಬರುತ್ತೆ, ಇವ್ರಿಗೆ ಬರೋದಿಲ್ಲ, ನೋಡ್ಕೊಳ್ಳೋದೆಲ್ಲ ನಾನೇನೆ. ಅದಕ್ಕೆ ನಾವೀಗ ಹೋಗ್ಬೇಕು, ಕ್ಷಮಿಸ್ಬಿಡಿ. ನಾವು ಹೊರಡ್ತೀವಿ, ಅಪ್ಪಣೆ ಕೊಡಿ. ಈ ಮನೆ ಬಾಗ್ಲು ಯಾವಾಗ್ಲೂ ನಿಮ್ಗೋಸ್ಕರ ತೆರೆದಿರುತ್ತೆ, ಮತ್ತೆ ಭೇಟಿ ಮಾಡ್ತೀವಿ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲು.
ನಾವು ನಿಜವಾಗ್ಲೂ ಹೋಗ್ತಿದೀವ ಕೃಷ್ಣ. ರಾಧಾನ್ ಭೇಟಿ ಮಾಡಕ್ಕೆ ಅಲ್ವಾ ಇಷ್ಟು ದೂರ ಬಂದಿದ್ದು ನಾವು? ಅವಳನ್ನು ಸರಿಯಾಗಿ ಭೇಟಿ ಮಾಡದೆ ಹೋಗ್ತಾ ಇದೀವಿ. ಇದರ ಹಿಂದೆ ಒಂದು ಕಾರಣ ಇದೆ ಅಣ್ಣ. ನಮ್ಮ ಪ್ರೇಮ ಭಕ್ತಿಯ ಶಕ್ತಿ, ಇದರ ಬಗ್ಗೆ ವಿವರವಾಗಿ ಆಮೇಲೆ ಹೇಳ್ತೀನಿ. ಆದ್ರೆ ಈಗ ಸದ್ಯಕ್ಕೆ ಒಂದು ವಿಷಯ ತಿಳ್ಕೊ, ನಾನು ಯಾವ ಕೆಲ್ಸಕ್ಕೆ ಬಂದಿದ್ನೋ ಅದು ಈಗ ಪೂರ್ತಿ ಆಯ್ತು. ರಾಧಾ ನನ್ನನ್ನು ಕರೆದ್ಲು, ನಾನು ಆ ಕರೆಗೆ ಉತ್ತರ ಕೊಟ್ಟಿದ್ದೀನಿ. ಈಗ ಹೋಗೋದೇ ಒಳ್ಳೇದು. ನನ್ನ ಆಸೆ ಏನಿತ್ತು ಅಂದ್ರೆ ಕೃಷ್ಣ, ನೀನು ಮತ್ತೆ ರಾಧಾ ಒಂದ್ಸಲ ಭೇಟಿಯಾಗಬೇಕಿತ್ತು ಅಂತ. ಆದ್ರೂ ಇದೇ ಒಳ್ಳೇದು. ನಡಿ ಹೋಗೋಣ. ಇಲ್ಲಿ ಕೇಳಿ, ಬಹುಶಃ ಇಲ್ಲಿನವ್ರು ನಮಗೆ ಹೋಗಕ್ ಬಿಡಲ್ಲ. ಯಾರು ಅಂತ ನೋಡೋಣ. ಸ್ವಾಮಿ, ರಾಧಾಳಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಹೋಗಿ, ನಿಮ್ ಮುದ್ದಿನ ಮಗಳನ್ನ ಮಾತಾಡ್ಸಿ. ಸರಿ. ನಡಿಯಣ, ನಾನು ಯಾವ ಕೆಲ್ಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ನೋ ಆ ಕೆಲ್ಸ ಅಂತೂ ಮುಗೀತು. ಈಗ ನಾವಿಲ್ಲಿಂದ ಹೋಗೋದೆ ಒಳ್ಳೇದು. ರಾಧಾ, ಮಗಳೇ, ಹುಷಾರಾಗಿದ್ಯಲ್ವಾ? ಹಾ ಅಪ್ಪ. ಆದ್ರೆ ಗೋಪಾದೇವಿ ಎಲ್ಲಿದ್ದಾರೆ? ನಾನು ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಮಗಳೇ, ಅವರು ಹೊರಟು ಹೋದ್ರು. ಏನು? ಹಾ, ನಾನು ಅವ್ರನ್ನ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಅವ್ರು ಹೇಳಿದ್ರು ತುಂಬಾ ಮುಖ್ಯವಾದ ಕೆಲಸ ಇದೆ, ನಾವು ಹೋಗ್ಲೇಬೇಕು ಅಂತ ಹೇಳಿದ್ರು. ಈಗ ಸ್ವಲ್ಪ ಸಮಯಕ್ಕೆ ಮೊದಲು ಹೊರಟೋದ್ರು. ನಾನಿಲ್ಲಿಗೆ ಮತ್ತೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ. ಅಥವಾ ಅರ್ಧ ಚಂದ್ರ ರಾತ್ರಿಗೆ ನೀನ್ ಕರೆದಾಗ ಮಾತ್ರ ಬರ್ತೀನಿ ಅಷ್ಟೆ. ನಾವು ಹೋಗೋಣ ಬಾಣ. ನಿಂತ್ಕೊಳ್ಳಿ. ಸಖಿ, ನಿನ್ನ ಕಣ್ಣಲ್ಲಿ ಯಾಕೆ ನೀರು? ಕ್ಷಮಿಸ್ಬಿಡಿ, ನನಗೆ ಗೊತ್ತಿಲ್ಲ ನಾನು ಯಾಕೆ ಹೀಗ್ ಮಾಡ್ತಿದ್ದೀನಿ ಅಂತ. ಆದ್ರೆ ನೀವಿಲ್ಲಿಂದ ಹೋಗೋದ್ ನನಗೆ ಇಷ್ಟ ಇಲ್ಲ. ಅಂಥದ್ದೇನ್ ವಿಶೇಷ ಇದೆ ನಿನ್ನಲ್ಲಿ? ಯಾರು ನೀನು? ಸರ್ವೋಚ್ಚ ಶಕ್ತಿ ಪ್ರಕೃತಿ. ಈ ಪ್ರಪಂಚದಲ್ಲಿ ಪ್ರಕೃತಿ ಅತಿ ಶಕ್ತಿಶಾಲಿಯಾದ್ದು. ಈ ಪ್ರಕೃತಿಯ ಮುಂದೆ ಬೇರೆ ಏನೂ ನಡೆಯೋದಿಲ್ಲ. ಈ ಪ್ರಕೃತಿ ನಮಗೆ ಜೀವನ ನಡೆಸೋದಕ್ಕೆ ಅನೇಕ ಸಂಪನ್ಮೂಲಗಳನ್ನ ಕೊಟ್ಟಿದೆ. ಆದ್ರೆ ಅದರ ಜೊತೆಗೆ ನಾವು ಇದರ ಮೋಹದ ಬಲೆಯಲ್ಲಿ ಸಿಕ್ಕಾಕೋಬಾರದು ಅಂತ ವಿಶೇಷವಾಗಿ ಗಮನವನ್ನ ಕೊಡಬೇಕಾಗತ್ತೆ. ಇದು ಹೊಟ್ಟೆ ತುಂಬೋದಕ್ಕೆ ಧಾನ್ಯನೇನೋ ಕೊಡುತ್ತೆ, ಅದರ ಜೊತೆಗೆ ಅದೇ ಧಾನ್ಯದಲ್ಲಿ ಕೀಟಗಳನ್ನು ಕೂಡ ಕೊಟ್ಟಿದೆ. ಯಾಕೆ ಅಂದ್ರೆ ಈ ಧಾನ್ಯ ಸಮಯದ ಜೊತೆ ಜೊತೆಗೆ ಹಾಳಾಗಿ ಹೋಗ್ಲಿ ಅಂತ. ಸರಿಯಾದ ಸಮಯದಲ್ಲಿ ಈ ಧಾನ್ಯ ಉಪಯೋಗಕ್ಕೆ ಬರದೇ ಇದ್ರೆ ಧಾನ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ನಮ್ಮ
ಈ ಮನುಷ್ಯ ದೇಹನೂ ಹಾಗೆ ಎಷ್ಟೇ ಸುಂದರವಾಗಿದ್ರೂ ಕೂಡ ಸಾವಿನ ನಂತರ ಈ ದೇಹ ಹೆಣವಾಗಿ ಹೋಗುತ್ತೆ. ಇದರಿಂದ ದುರ್ಗಂಧ ಬರೋಕ್ ಶುರುವಾಗುತ್ತೆ. ಈ ಪ್ರಕೃತಿ ಯಾಕೆ ಹೀಗ್ ಮಾಡ್ತು? ನಾವು ಆದಷ್ಟು ಬೇಗ ಆ ಹೆಣದ ಅಂತಿಮ ಸಂಸ್ಕಾರ ಮಾಡ್ಲಿ ಅಂತ, ಅದನ್ನ ಬೇಗ ಕಳಿಸ್ಕೊಡ್ಲಿ, ಹಾಗೆ ಪಂಚಭೂತಗಳಲ್ಲಿ ಲೀನವಾಗಿಸ್ಲಿ ಅಂತ. ಪ್ರಕೃತಿ ಏನ್ ಮಾಡ್ತಿದೆಯೋ ಅದರಿಂದ ತಪ್ಪೇನಿಲ್ಲ. ಆದ್ರೆ ಪ್ರಕೃತಿ ಯಾಕೆ ಹೀಗ್ ಮಾಡ್ತಿದೆ ಅಂದ್ರೆ ನಾವು ಕರ್ಮಕ್ಕೆ ಬದ್ಧರಾಗಿರ್ಲಿ, ಮೋಹಕ್ಕಲ್ಲ ಅಂತ. ಉದಾಹರಣೆಗೆ ಧಾನ್ಯ, ನೀವೇನಾದ್ರೂ ನಿಮಗೆ ಧಾನ್ಯ ಸಿಗಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಧಾನ್ಯ ಸಿಕ್ತು, ಅದು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನ ಉಪಯೋಗಿಸಿ, ಹಾಗೆ ಉಳಿದ ಧಾನ್ಯವನ್ನ ಎಲ್ರಿಗೂ ಹಂಚ್ಬಿಡಿ, ಅದರಿಂದ ಬೇರೆಯವರ ಹೊಟ್ಟೆನೂ ತುಂಬತ್ತೆ. ನೀವೇನಾದ್ರೂ ಯಶಸ್ಸನ್ನ ಗಳಿಸಬೇಕು ಅಂತಿದ್ರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರೆ, ಉತ್ತಮ ವ್ಯಕ್ತಿ ಆಗಿದ್ರೆ, ಅದರಿಂದ ಹೆಮ್ಮೆ ಪಡಬೇಡಿ, ಅಹಂಕಾರ ಬರೋದಕ್ಕೆ ಬಿಡಬೇಡಿ. ಅದೇ ಯಶಸ್ಸನ್ನ, ಅದೇ ಶ್ರೇಷ್ಠತೆಯನ್ನ ಉಪಯೋಗಿಸಿ ಬೇರೆಯವರ ಜೀವನದಲ್ಲಿ ಬೆಳಕನ್ನ ತುಂಬೋದಕ್ಕೆ. ಆಗ್ಲಿ, ನಿಮ್ಮ ಆ ಯಶಸ್ಸು, ಆ ಶ್ರೇಷ್ಠತೆ ನಿಮ್ಮ ಜೀವನದಲ್ಲಿ ಮುಂದುವರಿತಾ ಇರುತ್ತೆ. ಕೊನೆಗೆ ನಾವೆಲ್ಲರೂ ಕೂಡ ಪಂಚಮಹಾಭೂತಗಳಲ್ಲಿ ಲೀನರಾಗ್ಲೇಬೇಕು. ಈ ಜೀವನದ ಸರಿಯಾದ ಲಾಭ ಪಡ್ಕೊಳ್ಳಿ, ಕರ್ಮಬದ್ಧರಾಗಿರಿ, ಈ ಪ್ರಕೃತಿ ಮಾರ್ಗದರ್ಶನವನ್ನ ಪಾಲಿಸಿ, ಮತ್ತೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ನೀವೆಲ್ಲ ಭೇಟಿ ಮಾಡ್ಬೇಕು ಅಂತಿದ್ರಿ ಅಲ್ವಾ ನನ್ ಕನ್ಸಿನ ರಾಜ್ಕುಮಾರನ್ನ? ಅರ್ಧ ಚಂದ್ರ ಬರೋ ರಾತ್ರಿ ದಿನ ಕರಿತೀನಿ, ಭೇಟಿ ಮಾಡೋಕೆ ಅದೇ ಸರಿಯಾದ ಸಮಯ ಅನ್ಸತ್ತೆ. ಈ ಮಾತನ್ನ ನಾನು ನಿನ್ನ ಹತ್ರ ಹೇಳೇ ಇರ್ಲಿಲ್ಲ. ಯಾರ್ ನೀನು?